ಅಟ್ರಾಸಿಟಿ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಮುಂದೆ ಇಡ್ತೀವಿ. ಮುನಿರತ್ನ ಅರೆಸ್ಟ್ ಆಗೋದ್ರ ಮುಖಾಂತರ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಸರ್ಕಾರ ಬಿಜೆಪಿಗರಿಗೆ, ಆರೋಪ ಮಾಡ್ತಾ ಇರುವಂಥ ಬಿಜೆಪಿಗರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಅದರ ಮುಖಾಂತರವಾಗಿ ಕೈ ಸಮರ ಕೂಡ ಆರಂಭ ಆಗಿರುವ ಲಕ್ಷಣ ಕಾಣ್ತಾ ಇದೆ. ಟಫ್ ನಿರ್ಧಾರ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳಿಗೆ ಆಪ್ತರು ಸಲಹೆ ಕೊಡ್ತಿದ್ದಾರೆ. ಸಾಕ್ಷ್ಯಗಳಿದ್ರೆ ಅರೆಸ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ರು, ಆಮೇಲೆ ಅರೆಸ್ಟ್ ಆಗಿದೆ. ಆದರೆ ಬಿಜೆಪಿ ಮೇಲೆ ಯಾವುದೇ ಕಾರಣಕ್ಕೂ ನೀವು ಸಾಫ್ಟ್ ಕಾರ್ನರ್ ತೋರಿಸಬಾರ್ದು ಅನ್ನುವ ಆದೇಶ ಆಗಿದೆ ಅನ್ನೋ ಮಾಹಿತಿ ಇದೆ. ಮೂಡ ಹಗರಣ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ. ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಮುಖ್ಯಮಂತ್ರಿಗಳನ್ನು ಯಾವುದಾದ್ರೂ ಪ್ರೇರೇಪಿಸಿತ್ತು ಅಂತಂದ್ರೆ ಅದು ಅವರ ವಿರುದ್ಧ ಬಿಜೆಪಿಯವರು ಮಾಡಿರುವ ಆರೋಪಗಳೇ. ಮೂಡ ಹಗರಣದಿಂದ ಫ್ರಸ್ಟ್ರೇಟ್ ಆಗಿದ್ದಂತಹ ಸಿದ್ದರಾಮಯ್ಯನವರ ಕೈಗೆ ಈಗ ಈ ಪ್ರಕರಣ ಸಿಕ್ಕಿರೋದ್ರಿಂದ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಸ್ವಲ್ಪ ಅಗ್ರೆಸಿವ್ ಆಗಿ ಡಿಸಿಷನ್ ಅನ್ನು ತೆಗೆದುಕೊಳ್ತಿದ್ದಾರೆ. ಏನಾದರೂ ಪ್ರೂಫ್ ಇದೆ ಅಂತಂದ್ರೆ ಅರೆಸ್ಟ್ ಮಾಡಿಬಿಡಿ ಅಂತಾನು ಸಿದ್ದರಾಮಯ್ಯ ಈ ಹಿಂದೆನೆ ಹೇಳಿದ್ರಂತೆ. ಅದಲ್ಲದೆ ಒಂದಿಷ್ಟು ಜನ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳಿಗೆ ಇದನ್ನು ಸಾಫ್ಟ್ ಆಗಿಡೋದಕ್ಕೆ ಬಿಡಬೇಡಿ, ಸ್ವಲ್ಪ ನೀವೇ ಪುಷ್ ಮಾಡಬೇಕು, ಬಹಳ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಿಮ್ಮಿಂದ ಅನುಮತಿ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕೇಸರಿ ಪಡೆ ನಾಯಕರ ಮೇಲೆ ಕೇಸ್ ಏನೇನಿದೆ ಅದೆಲ್ಲವೂ ಕೂಡ ಒಂದು ಹಂತದ ವೇಗವನ್ನು ಪಡೆದುಕೊಳ್ತಾ ಇದೆ. ಯಾವುದೇ ರಾಜಿ ಇಲ್ಲದೆ ಕ್ರಮಕ್ಕೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಿಎಂ ಭೇಟಿ ಮಾಡ್ತಾರೆ ಒಂದಿಷ್ಟು ಜನ ಒಕ್ಕಲಿಗ ಸಚಿವರುಗಳು ಮತ್ತು ಶಾಸಕರುಗಳು. ಸಚಿವರು, ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರ ನಿಯೋಗ ಸಿದ್ದರಾಮಯ್ಯನವರನ್ನು ಇವತ್ತು ಭೇಟಿಯಾಗುತ್ತೆ. ಸಿಎಂ ಭೇಟಿಯಾಗಿ ಮುನಿರತ್ನ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗುತ್ತೆ. ಬೆಳಿಗ್ಗೆ 10:30ಕ್ಕೆ ಸಿಎಂ ಕಾವೇರಿ ನಿವಾಸದಲ್ಲಿ ಈ ಭೇಟಿ ನಡೆಯೋದು ಅನ್ನೋದು ಸದ್ಯಕ್ಕಿರುವಂತಹ ಸಿದ್ಧತೆಗಳು. ಕುತೂಹಲ ಮೂಡಿಸಿದೆ ಒಕ್ಕಲಿಗ ನಾಯಕರ ಈ ನಿಯೋಗದ ಭೇಟಿ. ಒಟ್ಟಾರೆ ಬಿಜೆಪಿ ಮೇಲೆ ಕೇಳಬಂದಿರುವ ಆರೋಪಗಳು ಅಥವಾ ಬಿಜೆಪಿ ಮೇಲೆ ಇರುವಂಥ ಕೇಸ್ಗಳು ಏನೇನಿದೆ ಆ ಎಲ್ಲ ಆರೋಪ ಕೇಸ್ಗಳಿಗೆ ವೇಗ ಕೊಡೋದಕ್ಕೆ ಸರ್ಕಾರ ಅಂತೂ ಈಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆ ವೇಗ ಈಗ ಅಂದರೆ ತನಿಖೆಗೆ ಚುರುಕು ಮುಟ್ಟಿಸೋದು ಮತ್ತು ಮುನಿರತ್ನ ಅವರ ಪ್ರಕರಣದಲ್ಲಿ ಎಲ್ಲ ಪ್ರಕರಣದಲ್ಲೂ ಬಿಜೆಪಿಯ ವಿರುದ್ಧ ಅಗ್ರೆಸಿವ್ ಆಗಿ ಮುಂದುವರಿಯೋದಕ್ಕೆ ಕಾಂಗ್ರೆಸ್ ಸಿದ್ಧ ಮಾಡಿಕೊಂಡಿದೆ. ರೂಪೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ನಿಯೋಗದ ಭೇಟಿ, ಏನು ಪ್ರಮುಖ ಅಜೆಂಡಾಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿಯಾಗ್ತಾ ಇದೆ ಈ ನಿಯೋಗ, ಇದರ ನಂತರದ ರಾಜಕೀಯ ಡೆವಲಪ್ಮೆಂಟ್ಗಳು ಏನೇನು ಆಗಬಹುದು? ಪ್ರಣೋತ್, ಇಲ್ಲಿವರೆಗಿನ ಒಂದಿಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಪ್ರಕರಣ ಬಿಜೆಪಿ ನಾಯಕರ ಮೇಲೆ ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಳಿಕ್ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಈಗ ಮುನಿರತ್ನ ಪ್ರಕರಣವಾದರೂ ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಕಾಂಗ್ರೆಸ್ ನಿರ್ಧರಿಸಿದೆ. ಹೀಗಾಗಿ ಇಲ್ಲಿ ಡಿ ಕೆ ಬ್ರದರ್ಸ್ ಅವರು ಕೂಡ ಮುನಿರತ್ನ ಅವರ ಪ್ರಕರಣ ಸಂಬಂಧಪಟ್ಟಂತೆ ಮತ್ತಷ್ಟು ಅಗ್ರೆಸಿವ್ ಆಗಲಿಕ್ಕೆ ಪಕ್ಷದ ಮುಖಂಡರ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಚಿವರುಗಳ ನಿಯೋಗ, ಅದೇ ರೀತಿಯಾಗಿ ಒಕ್ಕರಿಗ ಸಚಿವರುಗಳ ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಒಕ್ಕಲಿಗ ಹೆಣ್ಮಗಳ ಬಗ್ಗೆ ಮಾತಾಡಿದ್ದಾರೆ, ಅದಾದ ನಂತರವಾಗಿ ಒಕ್ಕಲಿಗರಿಗೆ ಅಪಮಾನ ಮಾಡಿದ್ದಾರೆ, ದಲಿತರಿಗೂ ಕೂಡ ಜೀವ ಬೆದರಿಕೆ, ಅದೇ ರೀತಿಯಾಗಿ ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯಗಳನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಲಾಜನ್ನು ಕೂಡ ತೋರಿಸಬಾರದು ಅಂತೇಳಿ ಸಿಎಂ ಅವ್ರನ್ನ ಮತ್ತೊಮ್ಮೆ ಎಚ್ಚರಿಸುವಂತ ಕೆಲಸವನ್ನು ಇವತ್ತು ನಿಯೋಗ ಮಾಡ್ತಾರೆ. ಚಲರಾಯಸ್ವಾಮಿ, ಕೃಷ್ಣ ಬೈರೇಗೌಡ ನೇತೃತ್ವ ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯಾಗಿ ಒಂದಿಷ್ಟು ಮನವಿಯನ್ನು ಮಾಡಿಕೊಳ್ತಾರೆ. ಅದಾದ ಬಳಿಕವಾಗಿ ಇಲ್ಲಿ ಒಂದು ಸಿಎಂ ಭೇಟಿಯಾಗಿ ಒತ್ತಡವನ್ನು ಹಾಕುವುದು ಒಂದು ಭಾಗ, ಮತ್ತೊಂದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ರೂಪಿಸುವುದು. ಅದೇ ರೀತಿಯಾಗಿ ದಲಿತ ಕಾಂಗ್ರೆಸ್ ಮುಖಂಡರುಗಳು ಅಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮುನಿರತ್ನ ವಿರುದ್ಧ ದೊಡ್ಡ ಹೋರಾಟವನ್ನು ರೂಪಿಸೋದು, ಈ ಮೂಲಕವಾಗಿ ಮುನಿರತ್ನ ಪ್ರಕರಣ, ಯಾಕಂದ್ರೆ ಬೇರೆ ಬೇರೆ ಪ್ರಕರಣ ತಾರ್ಕಿಕ ಅಂತ ಹೋಗಿರಲಿಲ್ಲ. ನಾವೀಗ ನೋಡಿದ್ವಿ ಕೋವಿಡ್ ಹಗರಣಗಳಿರ್ಬೋದು ಅಥವಾ ಬೇರೆ ಬೇರೆ ಹಗರಣ, ಪಿಎಸ್ಐ ಹಗರಣ ಇರ್ಬೋದು, ಇಲ್ಲಿ ಯಾವುದೂ ಕೂಡ ಶಿಕ್ಷೆ ಆ ರೀತಿಯಾಗಿ ತಾರ್ಕಿಕ ಅಂತ ಈ ಪ್ರಕರಣ ಹೀಗೆ ಅಂತ್ಯ ಆಯಿತು ಅಂತ ಹೇಳಿ ಇರಲಿಲ್ಲ. ಹೀಗಾಗಿ ಮುನಿರತ್ನ ಪ್ರಕರಣ ಆದರೂ ಕೂಡ ತಾರ್ಕಿಕ ಅಂತ ಕಂಡುಕೊಳ್ಬೇಕು, ತಾರ್ಕಿಕ ಅಂತ ಕಂಡುಕೊಂಡು ಇಲ್ಲಿ ಮುನಿರತ್ನ ಅವರಿಗೆ ಶಿಕ್ಷಿಕೊಳ್ಳಲಿಕ್ಕೆ ಒಂದು ಹಂತಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಪ್ರಯತ್ನವನ್ನು ಪಡಬೇಕು ಅಂತೇಳಿ ಕಾಂಗ್ರೆಸ್ ನಿರ್ಧರಿಸಿಕೊಂಡಿದೆ. ಹೀಗಾಗಿ ಇದರ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಆಗ್ತಾ ಇದ್ದಾರೆ, ಅದೇ ರೀತಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.